ನಮ್ಮ ಕೈಲಿ ಏನಿಲ್ಲ. ಒಂದು ಕಾರಣಕ್ಕೆ ಹೇಳ್ಬೇಕಾದ್ರೆ ನಮ್ಮ BJP ಚೂರು ಇದಾಗಬೇಕು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗಲೇ ಒಂದು ಗತಿ ತಂದು ಇಟ್ಬಿಟ್ಟಾರೆ. ಅರ್ಥ ಸರ್ಕಾರ ಅಂತ ವಿಷಯ ಲೆಕ್ಕ ಬಂದರೆ ನಮ್ಮ ಕಾಂಗ್ರೆಸ್ಸೇ ಪರವಾಗಿಲ್ಲ. ಏನಂತ ಹೇಳೋದು ಇದಕ್ಕೆ? ಏನೋ ಕಾಳಾಚಾರಕ್ಕೆ ಒಂದು ಇದರಾಗಿ ಮಾಡ್ತಾವ್ರೆ. ಲಾಕ್ಡೌನ್ ಅಂತ ಊರ್ ಕಡೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಸೇರೋರು ಸೇರ್ತಾ ಇದೆ, ಸೇರ್ದಿರೋರ್ಗೆ ಸೇರ್ತಾ ಇಲ್ಲ. ನಮ್ಮ ಪ್ರಕಾರ ಪ್ರಜಾಕೀಯ ಅಂತ ರಾಜ್ಯ ಸೀಮಿತವಾದಂಥ ಪಕ್ಷ ಬರಬೇಕು. ಯಾರು ಮುಖ್ಯಮಂತ್ರಿ ಯಾವುದು ಈ ಜಮೀನು ಅಮ್ಮದಿಲ್ಲ. ತುಂಬ ಕಷ್ಟನಾಗ ಆಯ್ತು. ಮನೇಲಿ ಕೊಟ್ಟು ಹೊಟ್ಟೆಗೆ ಇದಾಕೊಂಡು ಆಗಬೇಕಾದ್ರೆ. ಒಂದು ಕಾರಣಕ್ಕೆ ಹೇಳ್ಬೇಕಾದ್ರೆ ನಮ್ಮ BJP ಚೂರು ಇದಾಗಬೇಕು. ಇನ್ನೊಂದು ಜನಗಳ ಕಷ್ಟ BJP ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಸರ್ಕಾರ ಅಂತ ವಿಷಯ ಲೆಕ್ಕ ಬಂದರೆ ನಮ್ಮ ಕಾಂಗ್ರೆಸ್ಸೇ ಪರವಾಗಿಲ್ಲ. ನಮ್ಮ ಸಿದ್ದರಾಮಯ್ಯ ಲೆಕ್ಕ ಸೋನಿಯಾ ಗಾಂಧಿ ಇದರಾಗಿ ಅದು ಅವತ್ತಿಂದ ನಡೀತಾ ಐತೆ. ಒಂದು 2 ವರ್ಷದಿಂದ ಇದುವರೆಗೂ ಬಡವರದ್ದು ಯಾವುದೇ ವಿಷಯಕ್ಕಾಗಲಿ ಅವರು ಇದುವರೆಗೂ ಇದು ಮಾಡಿಲ್ಲ. ಸುಮ್ಮನೆ ಏನೋ ಕಾಳಾಚಾರಕ್ಕೆ ಒಂದು ಇದರಾಗಿ ಮಾಡ್ತವ್ರೆ. ಒಂದು 2,000 3,000 ಅನ್ನೋದು ಹಾಕೋದು ಆಗ್ತಾಯಿದ್ದೀವಿ ಅನ್ನೋದು ಒಂದು ಅವ್ರ ಇದರಿಂದ. ಬಟ್ ಅದಕ್ಕೆ ಸೇರೋರ್ಗೆ ಸೇರ್ತೈತೆ, ಸೇರ್ದಿರೋರ್ಗೆ ಸೇರ್ತಾ ಇಲ್ಲ. ತುಂಬ ಕಷ್ಟನಾಗ ಐತೆ. ಏನು ಮಾಡೋದು ಅಂತ ಗೊತ್ತಾಗ್ತದೆ ಸರ್. ನಾವೇನು ನಮ್ಮ ಕೈಲಿ ಏನಿಲ್ಲ. ಏನಂತ ಹೇಳೋದು ಇದಕ್ಕೆ? ಎಲ್ಲ ರೈಟು ಜಾಸ್ತಿ ಆಗಿದೆ. ನಮ್ಮ ಜೀವನ ಸಾಕ್ಬೇಕಾದ್ರೆ ನಮಗೆ ಕಷ್ಟ ಇದೆ. ಇವತ್ತು ಅಡುಗೆ ಮಾಡೋ ಎಣ್ಣೆ ತಗೊಳ್ಳಿ, ಮತ್ತು ಪೆಟ್ರೋಲ್ ಜಾಸ್ತಿ ಆಗಲಿ, ಯಾವುದೇ ಆಗಲಿ, ಎಲ್ಲ ಜಾಸ್ತಿ ಆಗಿದೆ. ಪಬ್ಲಿಕ್ಕಿಲ್ಲ. ಮೂರು ದಿನಕ್ಕೆ ಕೊರೋನಾ ಅಂದ್ಕೊಂಡು ಎಲ್ಲ ಲಾಕ್ಡೌನ್ ಅಂತ ಊರ್ ಕಡೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ನಮಗೂ ಬಿಸ್ನೆಸ್ ಇಲ್ಲ, ಆ ಥರ ಹೋಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾಗಬೇಕು? ನಾವು ದೇವ್ರ ನೆಮ್ಕೊಂಡು ಬಂದಿದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರ ಅಂತೂ ಬಡವ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್. ಸರ್ಕಾರದ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ ಸರ್. ಎಲ್ಲ ಅವರೇನೆ. ಏನು ಮಾತಾಡೋಕ್ಕಾಗಲ್ಲ ಈ ಸರ್ಕಾರಕ್ಕೆ. ನಾವೇನು ಹೇಳಲ್ಲ ಸರ್. ನಮ್ಗೆ ಬೇಜಾರಾಗೋಯ್ತು ಈ ಸರ್ಕಾರಕ್ಕೆ. ಏನು ಹೇಳೋಕ್ಕಾಗಲ್ಲ. ಇದು ಹೋಗ್ಬಿಟ್ರೆ ಸಾಕು. ಹಂಗಾಗಿದೆ. ಇವತ್ತು ಬಂದಾಗ ಈ ಸರ್ಕಾರ ಬಂದಮೇಲೆ ಪ್ರತಿಯೊಂದು ನಮ್ಮ ಇವರಿಗೆ ಜಾಸ್ತಿ ಆಗಿರೋದು. ಮಧ್ಯಮದವ್ರಿಗೆ ಜಾಸ್ತಿ ಟಾರ್ಚರ್ ಆಗಿರೋದು. ಶ್ರೀಮಂತರಿಗೆ ಏನೋ ತೊಂದರೆ ಆಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಿದೆ ಸರ್ ಜೀವನ. ನಮಗೆ ಸಂಪಾದನೆ ಇಲ್ಲ. ಅದರಲ್ಲಿ ಗ್ಯಾಸ್ಗೆ ಅರ್ಧ ದುಡ್ಡು ಆಗಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ. ತುಂಬ ಕಷ್ಟ ಆಗುತ್ತೆ. ಏನೋ ಸಾಯ್ಬೇಕಷ್ಟೇ ಮನುಷ್ಯರು. ನಾವು ಸಾಮಾನ್ಯ ಜನ ಸರ್ಕಾರಗಳು ಮುಂಚೆನೇ ತೀರ್ಮಾನ ಮಾಡ್ಕೋಕ್ಕಾಗಲ್ಲ ಈ ಥರ ಜಾಸ್ತಿ ಆಗ್ದಂಗೆ. ಈ ಥರ ಫಸ್ಟೆಲ್ಲ ಬಿಟ್ಬಿಟ್ಟು ಜಾಸ್ತಿ ಆದಮೇಲೆ ಮತ್ತೆ ಹಿಂಗೆ ಲಾಕ್ಡೌನ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮಿಡ್ಲ್ ಕ್ಲಾಸ್ ಜನಗಳಿಗೆ. ನಮ್ಮ ಪ್ರಕಾರ ಪ್ರಜಾಕೀಯ ಅಂತ ರಾಜ್ಯಕ್ಕೆ ಸೀಮಿತವಾದಂಥ ಪಕ್ಷ ಬರಬೇಕು. ಹಂಗಾದರೆ ರಾಜ್ಯಗಳು ಉದ್ಧಾರ ಆದರೆ ದೇಶನೂ ಉದ್ಧಾರ ಆಗುತ್ತೆ. ಪ್ರಜಾಕೀಯ ಬಂದರೆ ಸರಿಯಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗಲೇ ಒಂದು ಗತಿ ತಂದು ಇಟ್ಬಿಟ್ಟಾರೆ. ಗೊತ್ತು ಜನಗಳಿಗೆ ಏನು ಮಾಡಿದ್ದಾರೆ ಅಂತ. ಅವರು ಎದುರೆ ತುಂಬ ಕಷ್ಟ ಆಗುತ್ತೆ ಜೀವನ. ಸುಮ್ಮನೆ ಬರೀ ಪಬ್ಲಿಸಿಟಿಗೋಸ್ಕರ ಇದು ಮಾಡ್ತಾರೆ ಅಷ್ಟೇ. ಅವರು ಏನು ಕೆಲಸ ಮಾಡಿಲ್ಲ ಮಿಡ್ಲ್ ಕ್ಲಾಸ್ಗಳಿಗೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿಗೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಯಾವ್ದು ಜಾಸ್ತಿ ಆಗಿದೆ ವರ್ಕೌಟ್ ಆಗೋದಿಲ್ಲ. ತುಂಬ ಬಿಸ್ನೆಸ್ಸೇ ತುಂಬ ಇದಾಗಿದೆ. ಏನು ಮಾಡಬೇಕು? ಜೀವನ ಮಾಡಬೇಕಲ್ವ? ಏನು ಮಾಡಬೇಕು? ಮನೇಲಿ ಕೂತು ಹೊಟ್ಟೆಗೆ ಇದಾಕ್ಬಂಗೆ ಆಗಬೇಕಾದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ. ನಂದು ಅದೇ ಸರ್ಕಾರ ಕಾಂಗ್ರೆಸ್ ಅದು ಚೆನ್ನಾಗಿರ್ತಿಲ್ಲ. ಯಾರು ಮುಖ್ಯಮಂತ್ರಿ ಯಾವುದು ಈಗ ಜಮೀರ್ ಅಹಮದ್ ಇರಲಿಲ್ಲ. ಅವ್ರು ಬಂದಿದ್ದಾಗ ಸರಿ ಜಮೀರ್ ಅಹಮದ್ ಇಲ್ಲಿ ಏನು ಕಾವಲ್ ಬಸ್ರೆಲ್ಲ ಇದೆಯಾ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವರೆಲ್ಲ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.